ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ, ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಏನಂತ ಹೇಳಿದರೆ, ಇದು ಹಾಲೆಯಿಂದ ಯಾವೆಲ್ಲ ಪರಿಕರಗಳು ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಸೊ ಅದರ ಬಗ್ಗೆ ಏನಾಯಿತು ಅಂತ ಹೇಳಿದರೆ, ನಂಗೆ ಗೊತ್ತಿತ್ತು ಈ ವಿಡಿಯೋಗೆ ಎಲ್ಲರೂ ಕಮೆಂಟ್ ಮಾಡ್ತೀರಾ ಏನಂತ ಹೇಳಿದರೆ, ಇದು ಕಾಪಿಡ್ ಫ್ರಮ್ ಬಟನ್ಸ್ ಬಟ್ ಚಾನಲ್ನಿಂದ ಅಂತೇಳಿ. ನಾನು ಕಾಪಿ ಮಾಡಲಿಲ್ಲ, ಅದಕ್ಕೋಸ್ಕರ ಪ್ರೂಫ್ ಸಮೇತ ಬಂದಿದ್ದೇನೆ ಇವತ್ತು. ನನಗೆ ಏನಾಯ್ತು ಅಂದರೆ, ಕಾಪಿ ಅಂತ ಹೇಳ್ತಾರಲ್ಲ, ಬಿಕಾಸ್ ಏನಂತ ಹೇಳಿದರೆ ಅವರು ಮೊನ್ನೆಷ್ಟೇ ಅಪ್ಲೋಡ್ ಮಾಡಿದರು ವಿಡಿಯೋವನ್ನು. ಅವತ್ತೇ ನನಗೆ ಆಗಸ್ಟ್ 19th ಅಂತ ಅಪ್ಲೋಡ್ ಆದ್ದು. ಸೊ ಅವತ್ತು ಅವರು ಅಪ್ಲೋಡ್ ಮಾಡಿದ್ದು 12 ಗಂಟೆಗೆ ಅವರು ಅಪ್ಲೋಡ್ ಮಾಡಿದರು. ನಾನು ಅದಕ್ಕಿಂತ ಮುಂಚೆ ವಿಡಿಯೋ ಮಾಡಿದ್ದೆ. ಸೊ ಸೇಮ್ ಡೇ ನಾನು ವಿಡಿಯೋ ಮಾಡಿರುವಂಥದ್ದು, ಅವರು ಅಪ್ಲೋಡ್ ಮಾಡಿದ ದಿವಸ ನಾನು ವಿಡಿಯೋ ಮಾಡಿರುವಂಥದ್ದು. ಅಂದರೆ ನನಗೆ ವಿಡಿಯೋ ಆಗಿತ್ತು, ಸೊ ಅವರು ನೆಕ್ಸ್ಟ್ 12 ಗಂಟೆಗೆ ಅಪ್ಲೋಡ್ ಮಾಡಿದರು. ಹಾಗೆ ನನಗೆ ಮತ್ತೆ ನನಗೆ ಆಶ್ಚರ್ಯ ಆಯಿತು ಏನಂತ ಹೇಳಿದರೆ, ನಾನು ಮಾಡಿದ ವಿಡಿಯೋ ಇವತ್ತು ಇವರು ಹಾಕ್ತಾ ಇದ್ದಾರೆ ಅಂತ. ಸೇಮ್ ಬಂತಲ್ವ ಕಾನ್ಸೆಪ್ಟ್ ಅಂತೇಳಿ. ಆದರೆ ನನಗೆ ಏನು ಮಾಡಬೇಕು ಅಂತ ಆಗಲಿಲ್ಲ. ಮತ್ತು ನಾನು ಅವತ್ತು ಇದು ಸೋಗೆಯ ಇಡಿಸುಡಿ ಮಾಡುವ ವಿಡಿಯೋವನ್ನು ಅಪ್ಲೋಡ್ ಮಾಡಿದೆ, ಬಟ್ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿರಲಿಲ್ಲ, ಒಂದೇ ದಿವಸ ಮಾಡಿರುವಂಥದ್ದು. ಹಾಗೆ ನಾನು ಅದು ಲಾಂಗ್ ಆಗ್ತದೆ ಅಂತೇಳಿ ಅಪ್ಲೋಡ್ ಮಾಡಿರಲಿಲ್ಲ. ನಾನು ನೆಕ್ಸ್ಟ್ ಮತ್ತೆ ಎರಡು ದಿವಸ ಕಲಿತು ನಾನು ಅಪ್ಲೋಡ್ ಮಾಡುವಾಗ, ಎಡಿಟ್ ಮಾಡಿ ಆಗುವಾಗ. ಹಾಗೆ ಆದರೂ ಈ ಕಮೆಂಟ್ ಬರ್ಬೋದು ಅಂತ ಗೊತ್ತಿತ್ತು, ಆದರೆ ಸೇಮ್ ಟು ಸೇಮ್ ದಿಟ್ಟು ಕಾಪಿ ಅಂತ ಹೇಳಿದ್ರಲ್ಲ, ಆವಾಗ ನನಗೆ ಆಯಿತು. ಸೊ ನಾನು ಕಾಪಿ ಮಾಡಿಲ್ಲ, ಬಟ್ ಆದರೂ ನಿಮಗೆ ತಿಳಿಸ್ಬೇಕು ಅಂತ ಆಯಿತು. ಒಬ್ಬರ ಇಬ್ಬರ ಕಮೆಂಟ್ ಆದರೆ ಆಗ್ತಿತ್ತು, ಒಂದು ತುಂಬ ಬಂತು, ಒಂದು 4-5 ಕಮೆಂಟ್ ಬಂತು ಇದು ನೀವು ಬಟನ್ಸ್ ಬಟ್ ಚಾನಲ್ನ ಕಾಪಿ ಮಾಡಿರುವಂಥದ್ದು ಅಂತೇಳಿ. ಬಟ್ ನನಗೆ ಕಾಪಿ ಮಾಡಿ ಏನಾಗಬೇಕು ಅಂತಿಲ್ಲ, ಆದರೂ ಮಾಡಬೇಕು ಅಂತ ಆದರೂ ಮಾಡ್ಬೋದು. ಏನು ಅವ್ರು ಮಾಡುವಂತಹ ರೀತಿ ನಮಗೆ ಕೂಡ ಮಾಡಿ ಹಾಕ್ಬೋದು. ಆದರೆ ಅದು ಹೇಗೆ ಸೇಮ್ ಆಯಿತು ಅಂತ ಹೇಳಿದರೆ, ನೋಡಲಿಕ್ಕೆ ಒಂದೇ ವೀಕಲ್ಲಿ ಬಂತು ಅಪ್ಲೋಡ್ ಮಾಡಿದ್ದು. ಅದಲ್ಲದೆ ಮತ್ತೆ ನಾನು ಮಾಡುವಾಗ ನೋಡಿ, ಬಟನ್ಸ್ ಬಟ್ ಅವರು ಇರುವ ಪ್ಲೇಸಲ್ಲಿ ನಾನಿದ್ದೆ, ಮತ್ತು ನನ್ನ ಅತ್ತೆ ಮಗಳ ಮಗ ರಜತ್ ಇದ್ದ, ಅದೇ ರೀತಿ ಅತ್ತೆ ಇದ್ದರು ಅಲ್ಲಿ, ಸೇಮ್ ಒಂದು ಮಗು ಇತ್ತು, ಮತ್ತು ಅವರಿದ್ದರು, ಮತ್ತು ಅವರ ಮಾವ ಇದ್ದರು. ಆದ ಕಾರಣ ನೀವು ಹಾಗೆ ಹೇಳಿರ್ಬೋದು. ಮತ್ತು ಮಾಡಿದ್ದು ಕೂಡ ಸೇಮ್ ಹಾಲೆಯದ್ದೇ, ಅವರು ಮಾಡಿರುವಂಥದ್ದು ಸೇಮ್ ಆಗಿರ್ಬೋದು. ಆದ ಕಾರಣ ಹಾಗೆ ಅನಿಸೋದು ಸಹಜ, ನನಗೂ ಅನಿಸಿತ್ತು ನೀವು ಹೇಳುವಿರಿ ಅಂತ. ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡೆ, ನೋಡುವಾಗ ಹಾಗೆ ಕಾಣ್ತದೆ. ನಾನಾದರೂ ಹೇಳ್ತಿದ್ದೆ, ಸೊ ನೀವು ಹೇಳಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಜಸ್ಟ್ ಕ್ಲಾರಿಟಿಗೋಸ್ಕರ ಒಂದು ವಿಡಿಯೋ ಮಾಡುವ ಅಂತ ಆಯಿತು, ಅದಕ್ಕೆ ಮಾಡಿರುವಂಥದ್ದು. ಮತ್ತು ನಾನು ವಿಡಿಯೋ ಮಾಡಿದ ಟೈಮ್, ನಾನು ಆವಾಗ ಪಿಕ್ ತೆಗೆದಿದ್ದೆ ವಿಡಿಯೋ ಮಾಡ್ತಾ ಇರುವಾಗ ಎಡೆಯಲ್ಲಿ. ಸೊ ಆ ಪಿಕ್ಕನ್ನು ನಾನು ಇವಾಗ ಹಾಕ್ತಾ ಇದ್ದೇನೆ, ನೋಡ್ಬೋದು ನಿಮಗೆ ಸೈಡಲ್ಲಿ. ಅದರಲ್ಲಿ ಟೈಮ್ ಕೂಡ ಕಾಣ್ತದೆ, ಡೇಟ್ ಕೂಡ ಕಾಣ್ತದೆ. ನೀವು ನೆಕ್ಸ್ಟ್ ಹೋಗಿ ಬಟನ್ಸ್ ಬಟ್ ಚಾನಲಲ್ಲಿ ನೋಡಿ ಎಷ್ಟು ಗಂಟೆಗೆ ಅಪ್ಲೋಡ್ ಆದ್ದು ಅಂತೇಳಿ, ಮತ್ತೆ ನೋಡ್ಬೋದು ಈ ವಿಡಿಯೋ ಅದಕ್ಕಿಂತ ಮುಂಚೆ ಆಗಿತ್ತು ಅಂತೇಳಿ. ಸೊ ನಾನು ಜಸ್ಟ್ ಹೇಳಿದೆ, ನನಗೊಂದು ಹೇಳಬೇಕು ಅಂತಾಯಿತು. ಬಟ್ ಕಾಪಿಯಿಂದ ತುಂಬ ಜನ ಹೇಳುವಾಗ ಒಂದು ಹೇಳುವ ಅಂತ ಆಯಿತು. ಓಕೆ, ನೀವು ಬೇಸರ ಮಾಡ್ಕೊಳ್ಬೇಡಿ, ನಾನು ಕೂಡ ಬೇಸರ ಮಾಡಿಕೊಳ್ಳಿಲ್ಲ. ಬಿ ಪಾಸಿಟಿವ್ ಆಗಿ ತಗೊಂಡಿದ್ದೆ, ನಾವು ಪಾಸಿಟಿವ್ ಆಗಿ ತಗೊಂಡಿದ್ದೆ ನೀವು ಹೇಳಿರುವಂಥದ್ದು. ಅದು ಯಾರಿಗಾದರೂ ಅನಿಸೋದು ಸರಿಯೇ. ನಾನಾದರೂ ಹೇಳ್ತಿದ್ದೆ ಆ ಸಿಚುವೇಶನಲ್ಲಿ, ನಾನು ನನಗೆ ಬಂದಿರುವಂತಹ ಕಮೆಂಟಲ್ಲಿ ಸೈಡಲ್ಲಿ ಹಾಕಿರ್ತೇನೆ ನೋಡಿ, ಯಾವ ರೀತಿ ಕಮೆಂಟ್ ಮಾಡಿದರು. ಯಾವ ರೀತಿ ಅಂತೇನಿಲ್ಲ, ಕಾಪಿಡ್ ಫ್ರಮ್ ಬಟನ್ಸ್ ಬಟ್ ಚಾನಲ್ ಅಂತೇಳಿ ತುಂಬ ಕಮೆಂಟ್ ಬಂತು, ಹಾಗೆ ಹಾಕುವ ಅಂತ ಆಯಿತು. ಮತ್ತು ವಿಡಿಯೋ ಕೂಡ ಏನಿಲ್ಲಲ್ಲ, ಥ್ಯಾಂಕ್ಸ್ ನಿಮಗೆ ಕಮೆಂಟ್ ಮಾಡಿದ್ದಕ್ಕೆ, ನನಗೊಂದು ವಿಡಿಯೋ ಆದರೂ ಸಿಕ್ತಲ್ಲ, ಥ್ಯಾಂಕ್ ಯು. ಓಕೆ, ಮತ್ತು ಕೆಲವರು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದು, ನಂಗೆ ತುಂಬ ಖುಷಿ ಆಯಿತು. ಯಾರು ಅಂತೇಳಿದರೆ, ಸುರಕ್ಷಾ ಮಂಗಳೂರು ಅಂತೇಳಿ ಕಮೆಂಟ್ ಮಾಡಿದರು, ಕಾಪಿ ಮಾಡಿದ್ದೀರಾ ಹೇಳ್ತಾರೆ ಎಲ್ಲರೂ, ಆದರೆ ಕಾಪಿ ಮಾಡಿದರೂ ಏನಾಯಿತು ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಅವರು ಮಾಡಿದ್ದನ್ನು ತಂದು ತೋರಿಸಿದಲ್ಲಲ್ಲ ಅಂತ ಹೇಳಿದರು. ಮತ್ತು ಎಲ್ಲರೂ ಎಲ್ಲವನ್ನು ಬೇರೆಯವರನ್ನು ನೋಡಿ ಕೂಡ ಕಲಿಬಹುದಲ್ವಾ ಅಂತ, ಮತ್ತು ಕೋಇನ್ಸಿಡೆನ್ಸ್ ಕೂಡ ಆಗಿರಬಹುದು ಅಂತ ಕೂಡ ಕಮೆಂಟ್ ಮಾಡಿದರು. ಅದಕ್ಕೆ ಎಲ್ಲರೂ ಯಾಕೆ ಕಾಪಿ ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದರು. ಮತ್ತು ಟ್ಯಾಲೆಂಟ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿದರು, ಅದನ್ನು ನಾನು ಹೇಳಿದಿಲ್ಲ. ಅಪ್ರಿಷಿಯೇಟ್ ಮಾಡಿದರೆ ಒಳ್ಳೆಯದೇ, ಮಾಡದಿದ್ದರೂ ನೋ ಪ್ರಾಬ್ಲಮ್, ಬಟ್ ನೀವು ಹೀಗೆ ಕಮೆಂಟ್ ಮಾಡ್ತಿರಲ್ಲ, ಸೊ ಅದಕ್ಕೋಸ್ಕರ ಈ ಕಮೆಂಟನ್ನು ಓದಿದೆ ನಾನು. ನಂಗೆ ತುಂಬ ಇಷ್ಟ ಆಯಿತು, ಸುರಕ್ಷಾ ಮಂಗಳೂರವರೇ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತು ಸುಲೋಚನಾ ಶೆಟ್ಟಿ ಎಂಬವರು ಕಮೆಂಟ್ ಮಾಡಿದರು, ತುಳುನಾಡಿನ ಯಾವುದೊಂದು ಕೆಲಸ ಇರಲಿ ಅದು ಒನ್ ಆ್ಯಂಡ್ ದಿ ಸೇಮ್ ಇರುತ್ತೆ, ಅದಕ್ಕೆ ಹ್ಯಾವ್ ಕಾಪಿ ಅಂತ ಹೇಳಬಾರ್ದು ಅಂತ ಹೇಳಿದರು. ಸೊ ಹಾಗೆ ಮತ್ತೆ ಏನಂತ ಹೇಳಿದರೆ, ಎಲ್ಲರಿಗೂ ಮಾಡುವ ಹಕ್ಕಿದೆ ಅಂತ ಹೇಳಿದರು.
ಸೊ ಓಕೆ, ನೆಕ್ಸ್ಟ್ ಕಮೆಂಟ್ ಏನು ಅಂತ ಹೇಳಿದ್ರೆ ಪ್ರಸನ್ನ ಎಂ ಪಿ ಭಟ್ ಅಂತೇಳಿ ಕಮೆಂಟ್ ಮಾಡಿದ್ರು. ಇದನ್ನು ಕಾಪಿ ರೈಟ್ ಅಂತ ನಾನು ಅನ್ಕೊಂಡಿಲ್ಲ, ಬಿಕಾಸ್ ಕೆಲವು ಸಲ ಹೀಗೆ ಕೋಇನ್ಸಿಡೆಂಟ್ಲಿ ಆಗ್ತದೆ. ಪರವಾಗಿಲ್ಲ, ನೀವು ಮಾಡಿ ಅಂತ ಮಾಡಿ ಒಳ್ಳೇದಾಗಲಿ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಎಂ ಪಿ ಭಟ್ ಅವರೇ. ಅದೇ ರೀತಿ ತುಂಬ ಜನ ಹೀಗೆ ಕಮೆಂಟ್ ಮಾಡಿದರು, ಥ್ಯಾಂಕ್ ಯು ಎಲ್ರಿಗೂ ಕಮೆಂಟ್ ಮಾಡಿರೋದಕ್ಕೆ. ಮತ್ತೇನು ಅಂತ ಹೇಳಿದರೆ ಕಾಪಿ ರೈಟ್ ಅಂತೇಳಿ, ಕಾಪಿ ರೈಟ್ ಅಂತ ಬರ್ತದೆ, ಸೊ ಕಾಪಿ ವಿಡಿಯೋ ಕಾಪಿ ಮಾಡಿದ್ದೇನೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದರು. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ, ಕೆಲವರಿಗೆ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಇಷ್ಟ ಆಗಲಿಕ್ಕಿಲ್ಲ. ಬಟ್ ನಾನು ನಿಮ್ಮಲ್ಲಿ ಕೋಪ ಏನಿಲ್ಲ, ಯಾಕಂತ ಹೇಳಿದ್ರೆ ಇದು ಕಮೆಂಟ್ ಮಾಡುವಂಥದ್ದು ಸಹಜ, ನಾನಾದರೂ ಮಾಡ್ತಿದ್ದೆ. ನೀವು ಆ ಸಿಚುವೇಶನಲ್ಲಿದ್ದರೆ ಹೀಗೆ ಕಾಣ್ಬೋದು, ಬಿಕಾಸ್ ನೀವು ಹೇಳಿರುವಂಥದ್ರಲ್ಲಿ ತಪ್ಪಿಲ್ಲ, ನಾನು ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ಹಾಗೆ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಹೇಳೋದಿಲ್ಲ. ಓಕೆ ಫ್ರೆಂಡ್ಸ್, ಇದುವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವತ್ತೇನು ಟಾಪಿಕ್ ಸಿಗಲಿಲ್ಲ, ಅದಕ್ಕೋಸ್ಕರ ಈ ಟಾಪಿಕ್ ಎತ್ಕೊಂಡೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಯೂಟ್ಯೂಬ್ ಪೇಮೆಂಟ್ನ ಬಗ್ಗೆ ತಿಳಿಸ್ಕೊಡ್ತೇನೆ. ಕಮೆಂಟ್ ಬಂದಿತ್ತು ಆದರೆ ಟೈಮ್ ಸಿಗಲಿಲ್ಲ, ಏನೋ ನಾಳೆ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ನನ್ನ ಪೇಮೆಂಟ್ ಬಗ್ಗೆ. ಓಕೆ, ಎಷ್ಟು ಬಂದಿದೆ ಏನು ಅಂತೆಲ್ಲ ತಿಳಿಸ್ಕೊಡ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.